ಕಣ್ಣಿನ ಆಪರೇಷನ್ಗೆ ವರದಾನವಾಗಿರುವಂಥದ್ದು ಗೃಹಲಕ್ಷ್ಮಿ ಹಣ ಸೊ ಗೃಹಲಕ್ಷ್ಮಿ ಹಣದಲ್ಲಿ ಗಂಡನ ಕಣ್ಣಿನ ಆಪರೇಷನ್ ಅನ್ನ ಪತ್ನಿ ಮಾಡಿಸಿದ್ದಾಳೆ ಗೃಹಲಕ್ಷ್ಮಿಯಿಂದ ಬಂದ ಹದಿನೆಂಟು ಸಾವಿರ ತನ್ನ ಬಳಿ ಇದ್ದ ಹತ್ತು ಸಾವಿರ ಹಣ ಸೇರಿಸಿ ಆಪರೇಷನ್ ಅನ್ನ ಮಾಡಿಸಿರೋದು ಅನಿತಾ ಚಂದ್ರಶೇಖರ್ ಬಡಿಗೆ ಗಂಡನ ಆಪರೇಷನ್ ಅನ್ನ ಮಾಡಿಸಿರುವಂತಹ ಪತ್ನಿ ದೃಷ್ಟಿದೋಷದಿಂದ ಬಳಲ್ತಾ ಇದ್ದಂತ ಅನಿತಾ ಪತಿ ಚಂದ್ರಶೇಖರ್ ಅನಿತಾ ಬೆಳಗಾವಿ ಅನುಗೋಳದ ನಿವಾಸಿ ವಿಡಿಯೋ ಮಾಡಿ ಸಿಎಂ ಹಾಗೂ ಸಚಿವ ಹೆಬ್ಬಾಳ್ಕರ್ಗೆ ಧನ್ಯವಾದವನ್ನ ತಿಳಿಸಿದ್ದಾರೆ ಗೃಹಲಕ್ಷ್ಮಿ ಹಣದಿಂದ ಗಂಡನ ಕಣ್ಣಿನ ಆಪರೇಷನ್ ಆಗಿದ್ದಕ್ಕೆ ಸಂತಸವನ್ನು ಮಹಿಳೆ ವ್ಯಕ್ತಪಡಿಸಿದ್ದಾರೆ ನರಗಿರುವಂತ ಪ್ರಶ್ನೆ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಮಾತ್ರ ಅಲ್ವಾ ಇದು ಗೃಹಲಕ್ಷ್ಮಿ ಕೊಡೋದು ಹಾಗಿದಾಗ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಆರೋಗ್ಯ ಭಾಗ್ಯ ಇಲ್ವಾ ಅವ್ರಿಗೆ ಆ ಹೆಲ್ತಲ್ಲಿ ಫ್ರೀ ಇದೆಯಲ್ಲ ಇಲ್ವಾ ಅದು ಬೇರೆ ಸ್ಕೀಮಾ ಏನಪ್ಪ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಲಕ್ಷ್ಮೀ ಅಬ್ಬಾಳ್ಕರ್ ಅವರಿಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳು ಹಾಗೂ ನಿಮ್ಮ ಗೃಹಲಕ್ಷ್ಮಿ ಹಣದಿಂದ ನಮಗೆ ಭಾಳ ಉಪಯೋಗ ಆಗಿದೆ ಕಣ್ ನಮ್ಮ ಮನೆಯವರೆದು ಕಣ್ಣಿನ ಆಪರೇಷನ್ ಮಾಡಿದ್ದೇನೆ ಹಾಗೂ ನಮ್ಮ ಆಶೀರ್ವಾದ ಸದಾ ನಿಮ್ಮ ಸರ್ಕಾರಕ್ಕೆ ಮುಂದು ಹಿಂಗೆ ಹತ್ತು ವರ್ಷ ಮುಂದುವರಿಲಿ ಅಂತೇಳಿ ನಾನು ನಾನು ನಿಮಗೆ ಆಶೀರ್ವಾದ ಮಾಡುತ್ತೇನೆ ಚಂದ್ರಶೇಖರ್ ಬಡಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಲಕ್ಷ್ಮಿ ಅಬ್ಬಾಳ್ಕರ್ ಅವರಿಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳು ಹಾಗೂ ನಿಮ್ಮ ಗೃಹಲಕ್ಷ್ಮಿ ಹಣದಿಂದ ನಮಗೆ ಬಹಳ ಉಪಯೋಗ ಆಗಿದೆ ನಮ್ಮ ಮನೆಯ ಕಣ್ಣಿ ನನ್ನ ಸಹೋದ್ಯೋಗಿ ಈಗ ದಿಲೀಪ್ ಕುರಂದ್ವಾಡಿ ನನ್ನ ಸಂಪರ್ಕದಲ್ಲಿದ್ದಾರೆ ದಿಲೀಪ್ ನನಗಿರುವಂತಹ ಪ್ರಶ್ನೆ ಇದರಲ್ಲಿ ತನ್ನ ಗಂಡನಿಗೋಸ್ಕರ ಬಂದಿರುವಂತಹ ದುಡ್ಡನ್ನ ತಗೊಂಡಿದ್ದಾರೆ ಎಲ್ಲವೂ ಓಕೆ ಸೊ ಭಾಗ್ಯ ಲಕ್ಷ್ಮಿ ಈಗ ಯೋಜನೆ ಅವ್ರಿಗೆ ಅಪ್ಲೈ ಆಗಬೇಕಾದ್ರೆ ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಮಾತ್ರ ಇದು ಅಪ್ಲೈ ಆಗುತ್ತೆ ಅವ್ರಿಗೆ ಸಿಗುತ್ತೆ ಬಟ್ ಹಾಗಿದ್ದಾಗ ಸರ್ಕಾರ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಆರೋಗ್ಯದ ವಿಚಾರದಲ್ಲಿ ಆಯುಷ್ಮಾನ್ ಅನ್ನೋದನ್ನ ಕೊಡ್ತಾರೆ ಕಾರ್ಡನ್ನ ಹೆಲ್ತ್ ವಿಚಾರದಲ್ಲಿ ಅವ್ರಿಗೆ ತುಂಬ ಯೋಜನೆಗಳಿದ್ದಾವೆ ಅದೆಲ್ಲ ಹೋಗುತ್ತೆ ಅಂತ ನನಗೆ ಅಲ್ಲಿ ಪ್ರಶ್ನೆ ಅಲ್ಲಿ ಸಿಗಲ್ವಾ ಇವರಿಗೆಲ್ಲ ಅವ್ರನ್ನ ಪ್ರಮುಖವಾಗಿ ಏನಂತಾರೆ ಬೆಳಗಾವಿ ಅನುಗೋಳದ ನಿವಾಸ ಅಂತ ಇವರು ಒಂದಿಷ್ಟು ಈ ಆರೋಗ್ಯ ಭಾಗ್ಯ ವಿಚಾರದಲ್ಲಿ ಒಂದಿಷ್ಟು ಯೋಜನೆಗಳಿದೆ ಅಂತ ಬಹುಶಃ ಅವರಿಗೆ ಗೊತ್ತಿಲ್ಲದೆ ಇರ್ಬೋದು ಜೊತೆಗೆ ಏನಂತಂದ್ರೆ ಈ ಮೋತಿ ಬಿಂದು ಅಂತ ಏನು ಹೇಳ್ತೀವಿ ಅಂದರೆ ಕ್ಯಾಟ್ರಾಕ್ಟ್ ಆಪರೇಷನ್ ಅಂತ ಹೇಳ್ತೀವಿ ಎಲ್ಲ ಆಸ್ಪತ್ರೆಗಳಲ್ಲಿ ಫ್ರೀಯಾಗಿ ಮಾಡ್ತಾ ಇರುವಂಥದ್ದು ಆದರೂ ಕೂಡ ಈ ಒಂದು ಅನಿತಾ ಅವರು ಏನು ಮಾಡಿದ್ದಾರೆ ಅಂತೇಳಿ ತನ್ನ ಇರ್ತಕ್ಕಂಥ ಹತ್ತು ಸಾವಿರ ಜೊತೆಗೆ ಏನು ಭಾಗ್ಯತೆ ಬಂದಂಥ ಒಂದಿಷ್ಟು ಯೋಜನೆ ಬಂದಂಥ ಬಂದಂಥದ್ದಿಷ್ಟು ಎಲ್ಲವನ್ನು ಸೇರಿಸಿ ಒಂದು ಆಪರೇಷನ್ನು ಮಾಡಿದ್ದಾರೆ ಮತ್ತು ಆ ವಿಡಿಯೋನೂ ಕೂಡ ಸೋಷಿಯಲ್ ಮೀಡಿಯಲ್ಲಿ ಶೇರ್ ಮಾಡಿಕೊಂಡಿತ್ತು ಅದರಲ್ಲಿ ಪ್ರಮುಖ ಮುಖ್ಯಮಂತ್ರಿಗಳಿಗೆ ಜೊತೆಗೆ ಹೆಬ್ಬಾಳ್ಕರ್ ಅವರಿಗೆ ಕೂಡ ಹೆಬ್ಬಾಳ್ಕರ್ ಅವರು ಕೂಡ ಒಂದು ಧನ್ಯವಾದ ಅಭಿನಂದನೆಗಳನ್ನು ತಿಳಿಸಿರುವಂಥದ್ದು ಅರುಣ್ ಓಕೆ ದಿಲೀಪ್ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು